ಸ್ನೇಹಿತರೆ ನಮಸ್ಕಾರ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಟೋಟಲ್ ಆಗಿ ಕಡಕ್ನಾಥ್ ಕೋಳಿಗಳು ಇದಾವೆ. 3000 ಕಡಕ್ನಾಥ್ ಕೋಳಿಗಳು ಮಾರಾಟಕ್ಕೆ ಇದಾವೆ. ತುಂಬ ಜನ ಅಂತಿರ್ತಾರೆ, ಸರ್ ಕಡಕ್ನಾಥ್ ಕೋಳಿ ಅಂದ ತಕ್ಷಣ ನಮ್ಮ ಕಡೆ ಎಲ್ಲ ಸಾಕಾಣಿಕೆ ಮಾಡಲ್ಲ ಸರ್ ನಾವೆಲ್ಲ ಅಂತ ಅಂತಿರ್ತಾರೆ. ಬಟ್ ಕಡಕ್ನಾಥ್ ಕೋಳಿ ಅಂತಂದರೆ ಅದಕ್ಕೆ ಅದರದಾದ ಒಂದು ವಿಶೇಷತೆ ಇದೆ, ಅದರದ್ದು ವಿಶೇಷತೆ ಗುಣ ಇದೆ, ಅದರದ್ದು ಅದನ್ನು ನಾವು ಐಡೆಂಟಿಫೈ ಮಾಡಲ್ಲ. ಬಟ್ ಅದು ಸಾಕಾಣಿಕೆ ದೃಷ್ಟಿಯಿಂದ ಒಂದೇ ನೋಡ್ತೀವಿ ಅದನ್ನು. ಅಲ್ಲಿ ಕಡಕ್ನಾಥ್ ಕೋಳಿ ಅಂತ ಬಂದ ತಕ್ಷಣ ಏನಂತಂದರೆ ಇಲ್ಲಿ ಏನಂತಂದರೆ ವಿಟಮಿನ್ ಸಿ ಆಗಲಿ, ಆಮೇಲೆ ರೋಗ ನಿರೋಧಕ ಶಕ್ತಿ ಆಗಲಿ, ಪ್ರತಿಯೊಂದು ಔಷಧಿ ಗುಣಗಳು ಇದಾವೆ ಅದರಲ್ಲಿ. ಯಾಕಂದರೆ ಬಿ ಪಿ ಆಗಲಿ, ಶುಗರ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಪ್ರತಿಯೊಂದು ಕಂಟ್ರೋಲ್ ಮಾಡುವಂಥ ಒಂದು ಔಷಧಿ ಗುಣಗಳು ಇದಾವೆ ಅದರಲ್ಲಿ. ಯಾಕಂತಂದರೆ ನಾವು ಆ ಥರ ಇದು ಮಾಡಲ್ಲ, ನಾವು ಏನೇ ಬೇಕಾಯ್ತಂದ್ರೆ ಎಲ್ಲರೂ ತರ್ತಾರೆ ಅಂತ ತಿಳ್ಕೊಂಡು ಬಾಯ್ಲರ್ ಕೂಡ ತರ್ತೀವಿ. ಬಟ್ ಇದಕ್ಕೇನಂತ ವೃದ್ಧರಿಗಾಗಲಿ, ವಯಸ್ಕರಿಗಾಗಲಿ, ಅಥವಾ ಮಹಿಳೆಯರಿಗಾಗಲಿ ಅದರದೇ ಒಂದು ವಿಶೇಷತೆ ಇದೆ ಅದನ್ನು. ಯಾಕಂತಂದರೆ ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಕಡಕ್ನಾಥ್ ಕೋಳಿ ಅಂತಂತಂದರೆ ಔಷಧಿ ಗುಣ ಹೊಂದಿರುವಂಥ ಒಂದು ಪವರ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂತಂದ್ರೆ ಇದು ತಿಂದರೆ ನಿಮ್ಗೆ ಗೊತ್ತಾಗುತ್ತೆ ಒಂದ್ಸರಿ. ಆಮೇಲೆ ಮಾಂಸನೂ ತುಂಬ ಒಂದು ರುಚಿಕರವಾಗಿರ್ತದೆ. 3000 ಕೋಳಿಗಳು ಅವ್ರ ಹತ್ರ ಮಾರಾಟಕ್ಕೆ ಇದಾವೆ. ಮೇಲು ಫಿಮೇಲ್ ಎಲ್ಲನೂ ಇದಾವೆ ಕೋಳಿಗಳು ಅವ್ರ ಹತ್ರ. ನೀವು ಎಲ್ಲೇ ಇರಲಿ, ಅಂದರೆ 1000 ಕೋಳಿ ತೊಗೋಬೇಕಾಗಿತ್ತು ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಅವರು. ಅಥವಾ ನಿಮ್ಗೆ ಕಡಿಮೆ ಬೇಕಾಗಿತ್ತು ಅಂತಂತಂದರೆ ನೀವು ಬಂದು ಇದು ಮಾಡ್ಕೊಂಡು ಹೋಗ್ಬೋದು. 1000 ಅಬೋ ತೊಗೋಬೇಕಾಗಿತ್ತು ಸರ್ ನಮ್ಮ ಸಾಕಾಣಿಕೆಗೆ ಅಂದರೆ ನಿಮ್ಗೆ ಎಲ್ಲಿದ್ರು ಆ ಜಾಗ ಏನಂದರೆ ಟ್ರಾನ್ಸ್ಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ನಿಮಗೊಂದು ಹೇಳೋದಿಷ್ಟೇ, ಯಾಕಂತಂದರೆ ಎಲ್ಲರೂ ಒಂದೇ ಥರ ಹೋಗ್ತಾರೆ ಅಂದ್ರೆ ಒಂದೇ ಥರ ಹೋಗೋದು ಬೇಡ. ಯಾಕಂದ್ರೆ ಬಾಯ್ಲರ್ ಕೋಳಿಯಲ್ಲಿ ಎಷ್ಟೊಂದು ಎಫೆಕ್ಟ್ ಇದಾವೆ ಗೊತ್ತಾದ್ರದ್ದು. ಸೊ ಹಾಗಾಗಿ ನಮಗೇನಂತಂದರೆ ಜನಗಳಿಗೆ ಆರೋಗ್ಯ ದೃಷ್ಟಿಯಿಂದನೂ ಒಂದು ನಾವು ಯೋಚನೆ ಮಾಡಬೇಕಲ್ಲ. ಯಾಕಂದರೆ ಯಾರಾದರೂ ಕೇಳಿದರೆ ಸಂಪತ್ತು ಅಂದರೆ ಏನಂತ ಕೇಳಿದರೆ ಆರೋಗ್ಯವೇ ಸಂಪತ್ತು ಅಂತ ಹೇಳ್ತೀವಿ ಅಂತ. ನಾವು ಐಶ್ವರ್ಯ ಏನಿದೆ ಅಲ್ಲ ಅದು ಸಂಪತ್ತಲ್ಲ, ನಮ್ಮದೊಂದು ಆರೋಗ್ಯ ಏನು ಚೆನ್ನಾಗಿರುತ್ತಲ್ಲ ಅದನ್ನೇ ಸಂಪತ್ತು. ಹಾಗಾಗಿ ಈಗಿನ ಜನ್ರೇಷನ್ ಹೆಂಗಿದೆ ಅಂದರೆ ಪ್ರತಿಯೊಂದು ರೋಗ ರುಜಿನ ಇಲ್ಲದೇ ನಡ್ತಾ ಇದ್ದಾರೆ, ಆ ಥರ ಇದೆ. ಸೊ ಹಾಗಾಗಿ ಬನ್ನಿ, ನಿಮಗೆ ಮಾಲಕರ ಹತ್ರ ಮಾತಾಡಿಸ್ತೀನಿ, ಅವ್ರು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳ್ತಾರೆ. ಸೊ ವೀಡಿಯೋನ ಖಂಡಿತ ಸ್ಕಿಪ್ ಮಾಡಲಾರ ನೋಡ್ಕೊಳ್ರಿ, ಅದರಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದನ್ನು ಸೊ ಮಾಲಕರು ತಿಳಿಸ್ಕೊಡ್ತಾರೆ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಲಾರ ನೋಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಡೈರೆಕ್ಟಾಗಿ ಅವ್ರಿಂದ ಹೇಳಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಬ್ದುಲ್ ಹೇಳಿದಾನ ತಕ್ಷಣ ಏನೋ ನೀವೇ ಹೇಳಿದ್ರು ಸರ್ ಎಲ್ಲನೂ ಅಂತ ಅಂತೀರಿ, ಆ ಥರ ಏನಿಲ್ಲ. ಸೊ ಅವ್ರು ಮಾರಾಟ ಮಾಡೋಕ್ಕಿದ್ದಾವೆ, ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತಾರೆ ಏನಿದೆ, ಆಮೇಲೆ ಅದರಲ್ಲಿ ಏನೇನು ಅಂಶಗಳಿದ್ದಾವೆ, ಆಮೇಲೆ ಅದರಿಂದ ಯಾವ ಥರ ಒಂದು ವ್ಯಾಕ್ಸಿನೇಷನ್ ಮಾಡಬೇಕು, ಯಾವ ಥರ ಸಾಕಾಣಿಕೆ ಮಾಡಬೇಕು, ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಬನ್ನಿ, ಅವ್ರನ್ನ ಮಾಲಕರ ಹತ್ರ ಕರ್ಕೊಂಡು ಹೋಗ್ತೀನಿ. ಮಾಲಕರು ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡ್ತಾರೆ ಅವರು. ಸ್ನೇಹಿತರೆ, ನನ್ನ ಹೆಸರು ವಿಜಯ್ ಕುಮಾರ್ ಹೆಚ್ಚು. ನನ್ನ ವೃತ್ತಿ KSRTC ನಿರ್ವಾಹಕ. ಮಾಗಡಿ ಘಟಕದಲ್ಲಿ ಇದೇ ಮಾಗಡಿ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ನಮ್ಮ ತಂದೆಯವರು ರೈತ ಉಡುಪಿ ವರ್ಗದವರಾಗಿದೆ. 60 ವರ್ಷಗಳಿಂದ ರೈತರು ಕೆಲಸ ಮಾಡ್ಕೊಬಿಡ್ತಿದ್ದಾರೆ. ಅವ್ರ ಮಗನಾಗಿ ನಾನು ಕೂಡ ರೈತಾಪಿ ವರ್ಗದವರಾಗಿ ಇರಲೇಬೇಕು ಎಂದು ನಾನು ಇವತ್ತು ಈ ಫಾರಮ್ನ ಕೋಳಿ ಸಾಕಾಣಿಕೆ ಮಾಡಲೇಬೇಕೆಂದು, ಈ ಫಾರ್ಮರ್ಸ್ ಆಗಲೇಬೇಕೆಂದು ಬಂದಿದ್ದೀನಿ. ಈ ಕೋಳಿಯ ವಿಶೇಷತೆ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಲಾಭಾಂಶ ಏನು, ನಷ್ಟ ಏನು ಅನ್ನೋದನ್ನ ಕೂಡ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಕೋಳಿ ಕಡಕ್ನಾಥ್ ಅಂತ ಕಪ್ಪು ಕೋಳಿ ಕೇಳಿರ್ತೀರ ಸ್ನೇಹಿತರೆ. ಇದು ಕಾಲ್ಭಾಗದಿಂದನೂ ತಲೆಭಾಗದವರೆಗೂ ಕಪ್ಪು ಬಣ್ಣ ಹೊಂದಿರ್ತದೆ. ಇದರಲ್ಲಿ ವಿಶೇಷತೆ ಏನಂದರೆ B1, B2, B6, B12, ವಿಟಮಿನ್ ಸಿ ಅತಿ ಹೆಚ್ಚು ರೋಗ ನಿರೋಧಕವಾದಂಥ ಕೋಳಿ, ಔಷಧಿ ಗುಣಗಳು ಜಾಸ್ತಿ ಹೊಂದಿರುವಂಥ ಕೋಳಿ ಇದು. ಇದು ಮದರ್ ಬ್ರೀಡ್ ಬಂದು MP and UP ಅಲ್ಲಿಂದ ಇದು ಅತಿ ಹೆಚ್ಚು ನಮ್ಮ ಡಾಕ್ಟ್ರುಗಳು ನಮ್ಮ ವಾತಾವರಣಕ್ಕೂ ಇದು ಹೊಂದ್ಕೊಳ್ಳುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದನ್ನು ಸಾಗಾಣಿಕೆ ಮಾಡ್ಬೋದು ಎಂದು ನಮ್ಮ ಕರ್ನಾಟಕಕ್ಕೂ ಕೂಡ ತಳಿಯನ್ನು ತರಿಸಿ ಇವಾಗ ಕಡಕ್ನಾಥ್ ಅನ್ನೋದನ್ನ ಎಲ್ಲ ರೈತರು ಬೆಳಿಬೇಕು, ಇದು ಎಲ್ಲ ಜನರು ತಿನ್ನಬೇಕು, ಆರೋಗ್ಯಕ್ಕೆ ಉತ್ತಮವಾದಂಥ ಮಾಂಸ ಇದು. ಬೆಂಗಳೂರಿನಲ್ಲಿ ಇವತ್ತು ಮಾಂಸದ ರೈಟು 1 KG 800-900 ರೂಪಾಯಿ ಇದೆ. ಆದರೆ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಎಂದು ನಮ್ಮ ಫಾರಂನಲ್ಲಿ 650 ರೂಪಾಯಿ KG ಕೊಡ್ತಾ ಇದ್ದೀವಿ. ಇದರದ ವಿಶೇಷತೆ ತುಂಬ BP ಶುಗರ್ ಮತ್ತು ರಕ್ತ ಕಮ್ಮಿ ಇರೋರಿಗೆ, ಸ್ತ್ರೀಯರಿಗೆ, ಬಾಣ್ತಿಯರಿಗೆ ತುಂಬ ಒಳ್ಳೆಯ ಆರೋಗ್ಯಕ್ಕೆ ಮಾಂಸ, ರುಚಿಕರವಾದಂಥ ಮಾಂಸ ಈ ಕೋಳಿ ಹೊಂದಿರ್ತದೆ. ಈ ಕೋಳಿಲಿ ಲಾಭಾಂಶನೂ ಐತೆ, ನಷ್ಟನೂ ಇದೆ. ಲಾಭಾಂಶದ ಹೇಗಿದೆ ಅಂದರೆ ನಷ್ಟದ ಬಗ್ಗೆ ಹೇಳ್ತೀನಿ ಫಸ್ಟು. ನಷ್ಟ ಅಂದರೆ ಇವಾಗ ಕೋಳಿ ಮರಿನ ತರ್ತೀವಿ, ಆ ಕೋಳಿನ ನೋಡ್ಕೊಳ್ಳೋಕ್ಕೆ ಲೇಬರ್ ಮಾಡಿರ್ತೀವಿ, ಆ ಸರಿಯಾಗಿ ಲೇಬರು ಆದಂಥ ಅದಕ್ಕೆ ಸೌಕರಣೆ ಮಾಡಿರಲ್ಲ. ಒಂದು ಕೋಳಿ ಜ್ವರ ಬರುತ್ತೆ, ಒಂದೇನೋ ಕಾಲು ಕುಂತಾ ಇರ್ತದೆ, ಅದನ್ನು ಸೈಡಿಗೆ ಬಿಡೋದಾಗಲಿ ಏನನ್ನ ಚೇತರಣೆ ಮಾಡಬೇಕು, ಆದಂಥ ಲೇಬರು ಚೇತರಣಕ್ಕೆ ಮಾಡಲ್ಲ. ಅದೇ ಓನರಾಗಿ ಇದ್ದಾಗ ಇದಕ್ಕೆ ಏನೇ ಒಂದು ಕಾಯಿಲೆ ಆಗಲಿ, ಏನೇ ಒಂದು ಜ್ವರ ಬಂದಾಗಲೂ
ಮೇವು ತಿಂದಿದೆಯೋ ತಿಂದಿಲ್ವೋ ಅಂತ ಎದೆ ಬಗ್ದಲ್ಲಿ ನೋಡಿದಾಗ ಈ ಓನರು ಇದರಲ್ಲಿ ಲಾಭಾಂಶ ಪಡ್ತಾನೆ. ಪ್ರತಿಯೊಂದು ಕೆಲಸನೂ ನಾವೇ ಮಾಡಿದಾಗ ಲೇಬರ್ ದುಡ್ಡು ಉಳಿತದೆ, ಒಂದು ಕೋಳಿನೂ ಕೂಡ ಸಾಯಕ್ಕೆ ಬಿಡಲ್ಲ. ಅತಿ ಹೆಚ್ಚು ಪ್ರೀತಿಯಿಂದ ಕೋಳಿನ ನೋಡ್ಕೋತಿರ್ತೀವಿ. ಕೋಳಿನ ನಾವು ಹೆಚ್ಚು ಪ್ರೀತಿಯಿಂದ ಹೆಂಗೆ ನೋಡ್ಕೋತೀವೋ ಕೋಳಿ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಅದೇ ಥರ ಪ್ರೀತಿಯಿಂದ ಜಾಸ್ತಿ ಕೋಳಿನೂ ಕೂಡ ನಮ್ಮೇ ನೋಡ್ಕೊಳ್ಳುತ್ತೆ. ಏನಂದರೆ ವಿಶೇಷ ಇದರಲ್ಲಿ ನಾವು ಎಲ್ಲ ನಾಟಿ ಗಿರಿರಾಜ ಡಿ ಪಿ ಕ್ರಸ್ ಅಂತಿದ್ದಾರೆ, ಅದ್ರ ಬದಲು ಇದನ್ನು ಸಾಕ್ಬೋದು, ವಾತಾವರಣಕ್ಕೆ ಹೊಂದ್ಕೊಂಡಿದೆ. ಇದಕ್ಕೆ ನೀವೇ ನೋಡಿದ್ರೆ ಸ್ನೇಹಿತರೆ, ಮುಸ್ಕಿನ ಜೋಳ, ಸೀಮೆ ಹುಲ್ಲು, ಯಾವುದೇ ತರಕಾರಿ ಆಗಲಿ ಹಾಕಿರ್ತೀವಿ. ಇದು 2 ತಿಂಗಳ ತನಕ ಮಾತ್ರ ಒಳಗಡೆ ಇರಬೇಕು. 2 ತಿಂಗಳು ಆದ ನಂತರ ಬಯಲು ಪ್ರದೇಶದಲ್ಲಿ ಇವಾಗ ನೀವು ನೋಡಿದ್ರ ಸ್ನೇಹಿತರೆ, ಇಂಡಿಯಾ ಕಡೆ ಎಲ್ಲ ಕಾಣ್ತಾ ಇದೆ, ನೆಟ್ಟು ಹಾಕ್ಸಿದ್ದೀವಿ. ನೆಟ್ಟು ಬಿಟ್ಟು ಆಚೆ ಕಡೆ ದಿನಾನು ತರಕಾರಿ ಎಲ್ಲ ಹಚ್ಚಿ ನಾವು ಹಾಕ್ತಾ ಇದ್ದೀವಿ. ಅದರಿಂದ ಕೋಳಿನೂ ಕೂಡ ನಮ್ಮ ರೈತರಿಗೆ ಹೆಚ್ಚು ಅನುಕೂಲ ಇದೆ. ಈ ಸಾಗಾಣಿಕೆಯಲ್ಲಿ ಅನುಕೂಲ ಆಗಬೇಕು, ಲಾಭಾಂಶ ಪಡೀಲೇಬೇಕು ಅಂತ ಯಾರಾದರೂ ಇದ್ರೆ ಸ್ನೇಹಿತರೆ, ಈ ಕೋಳಿನ ಸ್ವಂತವಾಗಿ ಮಾಡಬೇಕು. ನಮ್ಮ ಕೈಯಲ್ಲಿ ಎಷ್ಟು ಕೆಪಾಸಿಟಿ ಇರ್ತದೋ ಅಷ್ಟೇ ಮಾಡಬೇಕು. ನಮ್ಮ ಫಾರಮ್ಗೆ ಇವಾಗ ರೈತರು ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾನು ಉಚಿತವಾದಂಥ ಮಾಹಿತಿ ನೀಡ್ತಿರ್ತೀನಿ. ಅದೇ ಥರ ಪ್ರತಿ ಶುಕ್ರವಾರ ನಮ್ಮ ಫಾರಮಲ್ಲಿ ಬಂದಂಥ ರೈತರಿಗೆ ಉಚಿತವಾಗಿ ಅವರಿಗೆ ತರಬೇತಿನೂ ಕೊಡ್ತಾ ಇದ್ದೀನಿ. ಇದನ್ನು ಯಾವ ಥರ ಸಾಗಾಣಿಕೆ ಮಾಡಬೇಕು, ಇದರ ಲಾಭಾಂಶ ಏನು, ನಷ್ಟ ಏನು ಅಂತ ಯಾರನ್ನ ಸ್ನೇಹಿತರೆ ಮಾಹಿತಿ ಬೇಕು ಅಂದರೆ ಟೈಟಲಲ್ಲಿ ನಂಬರ್ ಕೊಟ್ಟಿರ್ತಾರೆ, ಫೋನ್ ಮಾಡಿ ಮಾಹಿತಿ ಹೇಳ್ತೀನಿ. ನಮ್ಮ ಥರ ನೀವು ಕೂಡ ಲಾಭಾಂಶ ಗಳಿಸಿ. ಇವಾಗ ಯಾರಾದರೂ ಬೇಕಾದರೆ ಕೋಳಿಗಳು ಮಾರಾಟಕ್ಕಿದೆ, ಬಂದು ತಗೋ ಹೋಗಿ ಸ್ನೇಹಿತರೆ.